ಶುರೇನಪ್ಪ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಮತ್ತೊಂದು ಕುತೂಹಲಕರವಾದಂಥ ಒಂದು ವಿಚಾರ ಹೇಳೋದಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ನಾನು ಎಲ್ಲಿ ನಿಂತಿದ್ದೀನಿ ಇನ್ನು ರಸ್ತೆನ ಒಂದ್ಸಲಿ ತೋರಿಸಿಪ್ಪ. ಬೆಂಗಳೂರಿನ ಹೃದಯ ಭಾಗದಲ್ಲಿರತಕ್ಕಂಥ ಜಗದ್ವಿಖ್ಯಾತವಾದಂಥ ರಸ್ತೆಯಲ್ಲಿ ನಾನು ಇವತ್ತು ನಿಂತಿದ್ದೀನಿ. ಎಂಥ ಕುತೂಹಲಕರವಾದಂಥ ಇತಿಹಾಸ ಇದೆ ಈ ರಸ್ತೆಗೆ ಅಂತ ನಾನು ಹೇಳ್ತೀನಿ. 1807 ಬೆಂಗಳೂರಿಗೆ ಬಂದಂಥ ಬ್ರಿಟಿಷರು, ಶ್ರೀರಂಗಪಟ್ಟಣವನ್ನು ತೊರೆದು ಬೆಂಗಳೂರಿಗೆ ಬಂದಂಥ ಬ್ರಿಟಿಷರು ಇಲ್ಲಿ ಕಂಟೋನ್ಮೆಂಟ್ ಕಟ್ಟಿದ ಕತೆ ನಾನು ನಿಮ್ಗೆ ಹೇಳಿದ್ದೀನಿ. ಆ ಕಂಟೋನ್ಮೆಂಟ್ಗೆ ಇನ್ನೂ ಒಂದು ಹೆಸರಿತ್ತು, ಏನಪ್ಪ ಅಂದರೆ ಸಿವಿಲ್ ಆ್ಯಂಡ್ ಮಿಲಿಟರಿ ಸೆಕ್ಷನ್. ಸಿವಿಲ್ ಆ್ಯಂಡ್ ಮಿಲಿಟರಿ ಸೆಕ್ಷನ್ ಅನ್ನೋ ಹೆಸರು ಕಂಟೋನ್ಮೆಂಟ್ಗಿತ್ತು. ಆ ಮಿಲಿಟರಿ ಸೆಕ್ಷನನ್ನು ಅದಾಗಲೇ ಇಲ್ಲಿದ್ದಂಥ ಬ್ರಿಟಿಷ್ ಸೇನಾಧಿಕಾರಿಗಳು ನೋಡ್ಕೋತಾ ಇದ್ರು. ಸಿವಿಲ್ ಸೆಕ್ಷನ್ ನೋಡ್ಕೊಳ್ಳೋದಕ್ಕೊಬ್ರು ಬೇಕಲ್ಲ, ಹಾಗೆ ಸಿವಿಲ್ ಸೆಕ್ಷನನ್ನು ನೋಡ್ಕೊಳ್ಳೋಕ್ಕೆ ಬೆಂಗಳೂರಿಗೆ ಬಂದಂಥ ಮೊತ್ತ ಮೊದಲ ಆಫೀಸರು ಸರ್ ಬ್ಯಾರಿ ಕ್ಲೋಸ್. ಬ್ಯಾರಿ ಕ್ಲೋಸ್ ಯಾರು ಅಂತ ನಾನು ನಿಮ್ಗೆ ಹೋದ ವಾರನೂ ಹೇಳಿದ್ದೀನಿ. ರಾಮನಗರಕ್ಕೆ ಅವರ ಹೆಸರನ್ನು ಇಟ್ಟು ನಾವು ಗೌರವಿಸಿದ್ದೀವಿ. ಸರ್ ಬ್ಯಾರಿ ಕ್ಲೋಸ್ ಬಂದು ಇಲ್ಲಿ ಸಿವಿಲ್ ಸೆಕ್ಷನನ್ನು ನೋಡ್ಕೊಳ್ತಾ ಇದ್ರು ಮತ್ತು ಮೈಸೂರಿನ ಆಡಳಿತವನ್ನು ಸಹ ನೋಡ್ಕೊಳ್ತಾ ಇದ್ರು. ಅವ್ರಿಗಾಗ ಒಂದು ಹುದ್ದೆ ಸಿಕ್ತು ಇಲ್ಲಿ. ಆ ಹುದ್ದೆಯ ಹೆಸರು ರೆಸಿಡೆಂಟ್ ಆಫ್ ಮೈಸೂರು ಕಿಂಗ್ಡಮ್ಮು. ಆ ರೆಸಿಡೆಂಟ್ ಇರೋದಕ್ಕೊಂದು ಜಾಗ ಬೇಕಲ್ಲ, ಒಂದು ಮನೆ ಒಂದು ಆಫೀಸ್ ಬೇಕಲ್ಲ. ಸೊ ಇದು ಅವ್ರ ಆಫೀಸ್ ಆಗಿತ್ತು 1807 ಬಂದಾಗ. ಇದು ಈಗ ಸೇಕ್ರೆಡ್ ಹಾರ್ಟ್ ಬಾಲಕಿಯರ ಪ್ರೌಢಶಾಲೆಯಾಗಿದೆ. ಗುಡ್ ಶೆಫರ್ಡ್ ಕಾನ್ವೆಂಟ್ ಅನ್ನೋ ನಿಮ್ಗೆ ಗೊತ್ತಿರ್ಬೋದು. ಅದು 1807 ಸರ್ ಬ್ಯಾರಿ ಕ್ಲೋಸ್ ಅವರ ಆಫೀಸ್ ಆಗಿತ್ತು. ರೆಸಿಡೆಂಟ್ ಆಫ್ ಮೈಸೂರು, ಮೈಸೂರು ಸಂಸ್ಥಾನದ ಪ್ರಪ್ರಥಮ ರೆಸಿಡೆಂಟು ಅವರ ನಿವಾಸ ಆಗಿತ್ತು ಇದು. ಇದು ರೆಸಿಡೆಂಟು ಆಫೀಸು ಮನೆ ಇದ್ದಂಥ ರಸ್ತೆ ಆಗಿತ್ತು. ಹಾಗಾಗಿ ಈ ರಸ್ತೆಗೆ ಏನಂತಾರೆ, ಏನಂತಾರಪ್ಪ ಶಿವಾಯಿ ರಸ್ತೆಗೆ? ಎಸ್, ರೆಸಿಡೆಂಟ್ ಇದ್ದಂಥ ಮನೆ. ಅದಕ್ಕೆ ರೆಸಿಡೆಂಟ್ ಇದ್ದಂಥ ಮನೆ ಮತ್ತು ಆಫೀಸ್ಗೆ ರೆಸಿಡೆನ್ಸಿ ರಸ್ತೆ ಅಂತ ಕರಿತೀವಿ. ಸೊ ಇದು ನಾನು ನಿಂತಿರ್ತಕ್ಕಂಥದ್ದು ರೆಸಿಡೆನ್ಸಿ ರಸ್ತೆ. ಇದು ರೆಸಿಡೆನ್ಸಿ ರಸ್ತೆಯ ಇತಿಹಾಸ. ರೆಸಿಡೆಂಟ್ ಆಗ ರೆಸಿಡೆಂಟ್ ಆಫೀಸು ಅದಾಗಿ ಒಂದು 20 ವರ್ಷಕ್ಕೆ ಇಲ್ಲಿಂದ ಶಿಫ್ಟ್ ಆಗಿ ಬೇರೆ ಕಡೆ ಹೋಯಿತು. ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಅದೊಂದು ಭಾಳ ರೋಚಕವಾದಂಥ ಇತಿಹಾಸ ಇದೆ. ರೆಸಿಡೆಂಟು ಮೊತ್ತ ಮೊದಲ ರೆಸಿಡೆಂಟ್ ಇದ್ದಂಥ ಮನೆ ಇದು, ಆಫೀಸು ಇದಾಗಿತ್ತು. ಅದಕ್ಕಾಗಿ ಈ ರಸ್ತೆನ ರೆಸಿಡೆನ್ಸಿ ರಸ್ತೆ ಅಂತ ಅವತ್ತು ಕರೆಯೋದಕ್ಕೆ ಶುರು ಮಾಡಿದ್ರು. ಇವತ್ತು ನಾವು ಇದನ್ನು ರೆಸಿಡೆನ್ಸಿ ರಸ್ತೆ ಅಂತಲೇ ಕರಿತೀವಿ. ಭಾಳ ಜಗದ್ವಿಖ್ಯಾತವಾದಂಥ ರಸ್ತೆ. ಬೆಂಗಳೂರಲ್ಲಿ ನೀವೆಲ್ಲ 1000 ಸಲ ಓಡಾಡಿದ್ದೀರಾ. ಹಾಗಾಗಿ ಇದನ್ನು ನೀವು ಬಂದಾಗಿದ್ದು ರೆಸಿಡೆಂಟ್ ಆಫೀಸ್ ಆಗಿತ್ತು ಅಂತ ನೆನೆಸ್ಕೊಳ್ಳಿ. ಕತೆ ಇಲ್ಲಿಗೆ ಮುಗಿದಿಲ್ಲ. ಇನ್ನೊಂದು ಸಣ್ಣ ಕುತೂಹಲಕರವಾದಂಥ ವಿಚಾರ ಇದೆ. ಇದೇ ರೆಸಿಡೆನ್ಸಿ ರಸ್ತೆಯಲ್ಲಿ ಒಂದು ಜೈಲಿತ್ತು, ಕಂಟೋನ್ಮೆಂಟ್ ಜೈಲಿತ್ತು. ಆ ಕಂಟೋನ್ಮೆಂಟ್ ಜೈಲು ಇವತ್ತಿನ ಸೆಂಟ್ ಜೋಸೆಫ್ಸ್ ಕಾಲೇಜು. ಇದೇ ಜಾಗದಲ್ಲಿ ಅಂದರೆ ಇವಾಗಿನ ಜಾಗದಲ್ಲಿ ಇನ್ನೊಂದು ಕುತೂಹಲಕರವಾದಂಥ ವಿಚಾರ ಏನಪ್ಪ ಅಂತಂದರೆ, ಈ ಜೈಲಿನಲ್ಲಿ ಯಾರಾದರೂ ಮರಣದಂಡನೆಗೊಳಪಟ್ಟರೆ, ಈ ಜೈಲಿನಲ್ಲಿ ಯಾರಾದರೂ ಗಲ್ಲು ಶಿಕ್ಷೆಗೆ ಒಳಗಾಗಿದ್ರೆ ಅವರನ್ನು ಗಲ್ಲು ಶಿಕ್ಷೆ ವಿಧಿಸ್ತಾ ಇದ್ದಿದ್ದು, ಅವರನ್ನು ಹ್ಯಾಂಗ್ ಮಾಡ್ತಾ ಇದ್ದಿದ್ದು ಇದೇ ಸೆಂಟ್ ಜೋಸೆಫ್ಸ್ ಕಾಲೇಜ್ ಆವರಣದಲ್ಲಿ. ಆಗಿಲ್ಲೇನೂ ಇರಲಿಲ್ಲ, ಒಂದು ಜೈಲಿತ್ತು. ಈಗ ಅದು ಸೆಂಟ್ ಜೋಸೆಫ್ಸ್ ಕಾಲೇಜ್ ಆಗಿದೆ. ಅಲ್ಲಿ ಇಲ್ಲೂ ಗಲ್ಲು ಶಿಕ್ಷೆಯೂ ವಿಧಿಸ್ತಾ ಇದ್ದರು. ಮರಣದಂಡನೆ ಆದಂಥ ಕೈದಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸ್ತಿದ್ದಂಥ ಜಾಗ ಇವತ್ತಿನ ಸೆಂಟ್ ಜೋಸೆಫ್ಸ್ ಕಾಲೇಜು. ಪ್ರಪ್ರಥಮ ರೆಸಿಡೆಂಟ್ ಆಫ್ ಮೈಸೂರು ಸರ್ ಬ್ಯಾರಿ ಕ್ಲೋಸ್ ಇದ್ದಂಥ ಜಾಗ ಇವತ್ತಿನ ಗುಡ್ ಶೆಫರ್ಡ್ ಕಾನ್ವೆಂಟ್ ಸೇಕ್ರೆಡ್ ಹಾರ್ಟ್ ಸ್ಕೂಲು. ಇವರು ಇದ್ದಂಥ ರಸ್ತೆಗೆ ರೆಸಿಡೆನ್ಸಿ ರಸ್ತೆ ಅಂತ ನಾವು ಕರಿತೀವಿ. ಚೆನ್ನಾಯ್ತಲ್ಲ ಸ್ನೇಹಿತರೆ, ಶಾರ್ಟ್ ಆ್ಯಂಡ್ ಸ್ವೀಟ್. ರೆಸಿಡೆನ್ಸಿ ರಸ್ತೆ ಕಡೆಗೆ ಬಂದಾಗ ನೀವು ಬಲಗಡೆ ನೋಡಿದ್ರೆ ರೆಸಿಡೆಂಟ್ ಮನೆ ಕಾಣುತ್ತೆ, ಎಡಗಡೆ ನೋಡಿದ್ರೆ ಎಷ್ಟೋ ಕೈದಿಗಳು ತಮ್ಮ ಕೊನೆಯ ಪ್ರಾಣವನ್ನು, ಗತ ಪ್ರಾಣವನ್ನು ಕಳೆದಂಥ ಜಾಗ ಸೆಂಟ್ ಜೋಸೆಫ್ ಕಾಲೇಜ್ ಕಾಣುತ್ತೆ. ನೀವು ಈ ಕಡೆ ಬಂದಾಗ ಇದನ್ನು ನೆನೆಸ್ಕೊಳ್ಳಿ. ನಾನು ಮೊದಲೇ ಹೇಳ್ದಂಗೆ ಬೆಂಗಳೂರಿನ ಪ್ರತಿ ಬೀದಿ, ಕಟ್ಟಡ, ಮರ, ಗಿಡ, ಆಕಾಶ, ಭೂಮಿ ಎಲ್ಲದಕ್ಕೂ ಒಂದೊಂದು ಇತಿಹಾಸ ಇದೆ. ರೆಸಿಡೆನ್ಸಿ ರಸ್ತೆ ಇತಿಹಾಸ ಇದು. ಪ್ರಪ್ರಥಮವಾಗಿ ಬಂದಂಥವ್ರು ಸರ್ ಬ್ಯಾರಿ ಕ್ಲೋಸ್ ಇಲ್ಲಿದ್ದರು, ಸುಮಾರು ದಿನ ಇಲ್ಲಿದ್ದರು. ಆಮೇಲೆ ಇದು ಗುಡ್ ಶೆಫರ್ಡ್ ಕಾನ್ವೆಂಟ್ ಆಯಿತು, ಒಂದು ಸುಂದರವಾದಂಥ ಚರ್ಚ್ ಆಯಿತು. ಇದು ಅತಿ ಪುರಾತನವಾದಂಥ ಕಟ್ಟಡ, ವಾಸ್ತುಶಿಲ್ಪ ಭಾಳ ಅದ್ಭುತವಾಗಿದೆ. ಒಳಗಡೆ ಹೋಗೋಕ್ಕೆ ನೀವು ಅವಕಾಶ ಸಿಕ್ಕಿದ್ರೆ, ಯಾವತ್ತಾರು ನೀವು ಒಳಗಡೆ ಹೋದರೆ ಭಾಳ ಅದ್ಭುತವಾದಂಥ ವಾಸ್ತುಶಿಲ್ಪವನ್ನು ನೀವು ನೋಡ್ಕೊಂಬರ್ಬೋದು. ಬೆಂಗಳೂರಿನಲ್ಲಿ ನೋಡಬೇಕಾದಂಥ ಕಟ್ಟಡಗಳಲ್ಲಿ ಇದು ಒಂದು ಐಕಾನಿಕ್ ಲ್ಯಾಂಡ್ಮಾರ್ಕ್ ಆಫ್ ಬೆಂಗಳೂರು, ಈ ಗುಡ್ ಶೆಫರ್ಡ್ ಕಾನ್ವೆಂಟು ಮತ್ತು ಸೇಕ್ರೆಡ್ ಹಾರ್ಟ್ ಸ್ಕೂಲು. ಇದನ್ನು ನೀವು ನೋಡಲೇಬೇಕು ಒಳಗಡೆ ಹೋಗಿ. ಚರ್ಚು ಭಾಳ ಅದ್ಭುತವಾಗಿದೆ. ಒಳಗಡೆ ಹೋಗೊಂದ್ಸಲಿ ನೀವು ನೋಡ್ಕೊಂಬನ್ನಿ, ನೀವು ಪುರ್ಸೊತ್ತಾಗಿದ್ದಾಗ ರೆಸಿಡೆನ್ಸಿ ರಸ್ತೆ ಕಡೆಗೆ ಬಂದಾಗ ಅಂತ ಹೇಳ್ತಾ ಈ ಚಿಕ್ಕದಾದ ಚೊಕ್ಕದಾದ ವೀಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಮುಂದಿನ ವಾರ ಎಂದಿನಂತೆ ಮತ್ತೊಂದು ಇಂಥದ್ದೇ ಐತಿಹಾಸಿಕವಾದಂಥ ಹೂವನ್ನು ನಿಮ್ಮ ಮುಡಿಗೆ ತಂದು ನಾನು ಅರ್ಪಿಸ್ತೀನಿ. ಅಲ್ಲಿವರೆಗೂ ಜೋಪಾನವಾಗಿ ಇರಿ, ಆರೋಗ್ಯದಿಂದಿರಿ. ಟೇಕ್ ಕೇರ್, ಬಾಯ್ ಬಾಯ್.